Mangala Gowri Maduve. Sahebra, Bangara Gudatra Sikiru Hena Nam Seha Madam or Annardunta Gotatri. A case of a get Tanike Shurumar Bekandra. ಅಲ್ಲಿ ಸಿಕ್ಕಿರೋ ಫೋನು ಚಾಲು ಆಗ್ಬೇಕ್ರಿ. ಆದ್ರೆ ನೀವು ಇದ್ರ ಬಗ್ಗೆ ನಮಗೆ ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಯಾಕ್ರಿ? ಇಷ್ಟಕ್ಕೂ ಈ ಕೆಲಸನ ನೀವಿಬ್ರು ಮಾಡಿ ಅಂತ ರಾಜೀವ್ ಸಾಹೇಬ್ರು ನಮ್ಮ ಹತ್ರ ಹೇಳಿದ್ರು. ಈಗ ನೀವು ನೋಡಿದ್ರೆ ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಹತ್ರ ಈ ವಿಷಯ ಹೇಳಿ ಸಾಹೇಬ್ರು, ಈ ಕೇಸ್ನಿಂದ ದಾನೇಶ್ನ ಮತ್ತು ಕುಮಾರ್ನ ದೂರ ಇಡು ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಕೇಸಿನ ಜವಾಬ್ದಾರಿ ನಮ್ದಂತೆ, ನೀವಿಬ್ರು ಎಂಟ್ರಿ ಆಗೋದ್ ಬೇಡ ಅಂತ ಹೇಳಿದ್ರು. ಈ ಕೇಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಡ ಅಂತ ಸಾಹೇಬ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನು ನಾನು ಫಾಲೋ ಮಾಡಲೇಬೇಕು. ದಾನೇಶ್ ಅವರೇ, ನಾವು ಕೇಸ್ ವಿಚಾರ ಬಿಟ್ಟು ಬೇರೆ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದೀವಂತ ಸಾಹೇಬ್ರು ಹೇಳಿದಾರಂತೆ ಇವ್ರು ಹೇಳ್ತಾ ಇದ್ದಾರೆ. ನಾವು ನಮ್ಮ ಜೀವಮಾನದಲ್ಲಿ ಒಂದೇ ಒಂದು ರೂಪಾಯಿ ಲಂಚಕ್ಕೇನಾದರೂ ಆಸೆ ಪಟ್ಟಿದ್ದೀವ? ನಾವು ಮಂಗಳ ಗೌರಮ್ಮನವ್ರ ಬಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ವಲ್ಲ, ಆ ವಿಚಾರ ಸಾಹೇಬರಿಗೆ ಅಲರ್ಜಿ ತಂದಿರಬೇಕು. ರೇ ಕುಮಾರ್, ಅದೇನು ಮಾತು ಅಂತ ಮಾತಾಡಕತ್ತೀರಿ? ಕಟ್ಕೊಂಡಿರೋ ಹೆಂಡತಿ ಯಾವತ್ತಾದರೂ ಅಲರ್ಜಿ ಅಂತ ಯಾರಾದರೂ ಹೇಳ್ತಾರೇನ್ರಿ? ನಮ್ಮಿಬ್ಬರನ್ನು ನಮ್ಮ ಸಾಹೇಬ್ರು ದೂರ ಇಟ್ಟಿದ್ದಕ್ಕೆ ನಮಗೆ ಇಷ್ಟೊಂದು ನೋವಾಗಕತ್ತೈತ್ರಿ. ಇನ್ನು ಮಂಗಳ ಗೌರಮ್ಮ ಅವರು ಈ ವಿಚಾರ ಏನಾದರೂ ಅವ್ರಿಗೆ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೇಕು ಅಂತ ಯೋಚನೆ ಮಾಡಿರಿ. ಸುಗ್ನಕ್ಕ, ಏ ಸುಗ್ನಕ್ಕ ಬಾ ಇಲ್ಲಿ. ಅಯ್ಯೋ ಏನಿದು? ಏನಾಯ್ತಕ್ಕ? ಏನಾಯ್ತು ಅಂತ ಕೇಳ್ತಿಯಲ್ಲವ ನೀನು. ಏ ತಕ್ಕ, ಅಲ್ಲ ಬಸ್ ರೆಂಗ್ಸ್ನ ಮನೆ ಒಳಗೆ ಮಡಿಕೊಂಡು ಕೊಡವ ಇಲ್ಲಿ. ಆರೈಕೆ ಮಾಡೋದ್ ಬಿಟ್ಬಿಟ್ಟು ನೀನು ಅದ್ ಯಾಸಿಮೆ ಹೆಂಗ್ಸು ನೀನು? ಬುದ್ಧಿ ಬೇಡವ ನಿನ್ಗೆ? ಅಲ್ಲಕ್ಕನವ ಮಂಗಳ, ನಿನಗೂ ಬುದ್ಧಿ ಇಲ್ವಾ? ನಿಮ್ಮವ್ವ ಏನೋ ಹಳ್ಳಿಯವಳು, ಅವಳಿಗೇನು ತಿಳಿದು? ನಿನ್ ತಿಳಿದ? ಅಯ್ಯೋ ನಿನ್ ಪ್ಯಾಟೆಕ್ ತಾನೆ ಮದ್ವೆ ಆಗಿರೋದು, ಇದೆಲ್ಲ ತಿಳ್ಕೊಂಡಿರ್ಬೇಕು ಮಗಳೇ ನೀನು. ನಿಮ್ ಯಜಮಾನ ಸಾಹೇಬ ತಾನೆ, ಅವನು ಬುದ್ಧಿ ಇಲ್ವಾ? ಅಯ್ಯೋ ಅವನಿಗೆ ಬುದ್ಧಿ ಇದ್ದಿದ್ರೆ ಇಲ್ಲಿ ಯಾಕೆ ಈ ತರ ಕೆಲಸ ಮಾಡಕ್ ಕಳಿಸ್ತಿದ್ದ ತಕ್ಕ? ಮಂಗಳ ಸರೋಜಾ ಶುಭ ಸಮಾಚಾರ ಹೇಳಲು ತುಂಬಾ ಖುಷಿ ಆಯ್ತು. ಮಂಗಳ ನಮ್ ಕೈ ಹಿಡ್ಕೊಂಡು ಬೆಳೆದು ಹುಡುಗಿ, ಅವಳೊಟ್ಟೆ ನನ್ನ ಮಗು ಬೆಳೀತಾ ಇದೆ ಅಂದ್ರೆ ಸಂತೋಷ ಆಗಲ್ವಾ? ಇವಳಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಸಿಹಿ ತಿಂಡಿ ತಿನ್ಸೋಗಣ ಅಂತ ಬಂದಿರೋದು, ನಡೆಯುವ ನೀನು ಅವಳಿಗೆ? ಇದ್ಯಾಕವ ಹಿಂಗ್ ಮಕ್ಕ ನೋಡ್ಕೊಂಡು ನಿಂತ್ಕೊಬಿಟ್ಟೆ? ನಡಿಯವ ನಡಿ. ನೋಡವ ಮಂಗಳ, ನೀನು ನಮ್ಮೂರ ಹೆಣ್ಮಗಳು, ಜೊತೆಗೆ ಬಸ್ರಿ ಹೆಂಗ್ಸ್ ಬೇರೆ. ಬಸ್ರಿ ಅಂದ್ಮೇಕೆ ಒಂದಷ್ಟು ಬೈಕೆಗಳಿರ್ತವೆ ಮಗ, ತಕೋವ ತಿನ್ನು ತಕೋ. ನನ್ಗೇನು ಬೇಡ. ಯಾಕವ ಮಂಗಳ ಹಾಗೆಲ್ಲ ಬೇಡ ಅನ್ಬಾರ್ದಮ್ಮ. ನೀನೀಗ ಬಸ್ರಿ ಹೆಂಗ್ಸು, ಬಸ್ರಿ ಬೈಕೆ ತೀರಿಲ್ಲ ಅಂದ್ರೆ ಹುಟ್ಟೋ ಮಗಗೆ ತೊಂದರೆ ಆಗುತ್ತಮ್ಮ.
ಆದ್ರೆ ನನ್ನ ಅಣ್ಣ ಇಲ್ಲ ಅಷ್ಟೇ. ನಮ್ಮ ಮಗ ನಮ್ಮ ಬದುಕಿಂದ ದೂರ ಹೋದ ಅನ್ನೋ ಸುದ್ದಿ ನಮಗೆ ಗೊತ್ತಾದ ಕ್ಷಣದಿಂದ ನನ್ನ ಎದೆಯೊಳಗೆ ಕಣ್ಣೀರಿನ ಅಲೆಗಳು ಎದೆ ಗೋಡೆಗೆ ಬಡಿತಾ ಇದೆ ವಾಣಿ. ಆದರೂ ನಾನು ಅಳತಾ ಇಲ್ಲ. ಯಾಕೆ ಗೊತ್ತಾ, ಯಾವುದೇ ಕಣ್ಣೀರಿಗೂ ಹೋಗಿರೋ ನಮ್ಮ ಮಗನ ವಾಪಸ್ ಕರ್ಕೊಂಬರೋ ಶಕ್ತಿ ಇಲ್ಲ. ನಮಗಾಗ್ತಿರೋ ಒದ್ದಾಟ ಸಂಕಟ ಎಲ್ಲ ದೂರ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ಮಗನ ಸಾಯಿಸದ್ನಲ್ಲ, ಅವನ್ ಸಿಗೋಕೆ ಸಹಾಯ ಮಾಡ್ಬೇಕು. ನೀವು ಹೇಳಿ ಪ್ರವೀಣ್. ಸರ್, ಸೂರ್ಯ ಅವರ ಮೊಬೈಲ್ ಸಿಕ್ಕಿದೆ ಸರ್, ಜೊತೆಗೆ ಮರ್ಡರ್ ಮಾಡೋಕ್ಕೆ ಯೂಸ್ ಮಾಡಿರೋ ಆಯುಧ ಕೂಡ ಸಿಕ್ಕಿದೆ ಸರ್. ಆ ಮಚ್ಚಿನ ಮೇಲೆ ಇರೋ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಗೊತ್ತಾದ್ರೆ ಸಾಕು ಸರ್, ಮರ್ಡರ್ ಮಾಡಿರೋರು ಯಾರು ಅಂತ ನಾವು ಖಚಿತಪಡಿಸ್ಬೋದು ಸರ್. ಖಚಿತವಾದ ಮಾಹಿತಿ ಸಿಕ್ಕಿದ್ಮೇಲೆ ಕೊಲೆಗಾರನ್ನ ನೀವು ಅರೆಸ್ಟ್ ಮಾಡಿದ್ಮೇಲೆ ನಮಗ್ ಬಂದು ಹೇಳಿ. ಈ ಇನ್ಸ್ಟಾಲ್ಮೆಂಟ್ ಅಪ್ಡೇಟ್ಸ್ ಎಲ್ಲ ನಮಗ್ ಬೇಕಿಲ್ಲ ಮೇಡಮ್. ರಾಜೀವ್ ಸಾಹೇಬ್ರು ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ನ ನಿಮಗೆ ತಿಳಿಸಿ ಅಂತ ಹೇಳಿದ್ರು ಮೇಡಮ್, ಅದಕ್ಕೋಸ್ಕರ ಹೇಳಿದೆ ಮೇಡಮ್ ಅಷ್ಟೇ. ನಾನೇನು ಬರ್ತೀನಿ ಮೇಡಮ್. ಸರ್, ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ. ರಾಜೀವ್ ಸರ್ ಈ ಕೇಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಸರ್, ಹಗಲು ರಾತ್ರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಿಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಸರ್, ಧೈರ್ಯವಾಗಿರಿ. ನಾನೇನು ಬರ್ತೀನಿ ಸರ್. ಮಚ್ಚಿನ ಮೇಲೆ ನನ್ನ ಬೆರಳು ಗುರ್ತಿದೆ, ಅದು ನನ್ನದು ಅಂತ ಗೊತ್ತಾಗುತ್ತೆ. ಆಗ ನಾನು ಅರೆಸ್ಟ್ ಆಗ್ತೀನಿ. ತಗೋ ತಿನ್ನವ. ಅಯ್ಯೋ ಸ್ವರಜ, ಬೇಕು ಅಂದ್ರೆ ಅವಳೇ ಕೇಳ್ತಿಂತಾಳೆ, ಸುಮ್ನೆ ನೀವ್ಯಾಕೆ ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀರಾ? ಬಸರಿ ಬೈಕೆಗಳು ನಿನ್ಗೇನ್ ಗೊತ್ತು ರಂಗಣ್ಣ, ನಾವು ಅದನ್ನೆಲ್ಲ ದಾಟ್ ಬಂದಿರೋರು. ಮಾತು ಬೇಡ ಬೇಡ ಅಂದ್ರೆ ಮನ್ಸು ಬೇಕು ಬೇಕು ಅಂತ ಬಯಸುತ್ತೆ. ಮನ್ಸು ಬಯಸಿದ ತಕ್ಷಣ ತಿನ್ಬಿಡ್ಬೇಕು, ಆಗ್ಲೇ ತಾಯಿ ಮಗು ಇಬ್ರು ಆರೋಗ್ಯವಾಗಿರೋದು. ನೋಡವ ಮಂಗ್ಳ, ಬಸ್ರಿ ಬೈಕೆಗಳನ್ನ ಮನ್ಸಲ್ಲಿ ಮಡಿಕೊಂಡು ಹಿಂಗ್ ಓಡಾಡ್ಬಾರ್ದು. ತಕ್ಕೋಕಂದ ತಿನ್ನು, ತಗೋವ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದ್ಯಾಕವ, ಏನಾಯ್ತವ? ಬಸ್ರಿರು ಹೇಗೆ ಬೈಕೆಗಳನ್ನ ಮುಚ್ಚಿಟ್ಕೊಂಡ್ಬಾರ್ದು, ಬಸ್ರಿ ಅಲ್ದೆ ಇರೋರು ಹಾಗೆ ಇಲ್ದೆ ಇರೋ ಆಸೆಗಳನ್ನ ಹೇಳ್ಕೋಬಾರ್ದು. ಇದ್ಯಾಕವ ಈಗಿಂತ ಮಾತು? ನಾನ್ ಬಸ್ರಿ ಅಲ್ಲ. ಇದೇನವ ಹಿಂಗ್ ಹೇಳ್ತಾ ಇದೀಯಾ? ಅವತ್ತು ನನ್ ಬಸ್ರಿ ಅಂತ ಕೇಳಿದ್ಕೆ ಮೌನ ಗೌರಿ ಹಂಗೆ ಸುಮ್ಕೆ ನಿಂತ್ಕೊಂಡಿದ್ದೆ, ಏನು ಮಾತಾಡ್ದೆ? ದಯವಿಟ್ಟು ಇದನ್ನೆಲ್ಲ ತಗೊಂಡು ಹೊರಡಿ.
ಡಿಸ್ಟರ್ಬ್ ಆಗದೆ ಇರ್ತಾನ ಸೌಂದರ್ಯ, ನಾವೆಲ್ಲ ಅನ್ಕೊಂಡಿದ್ದಾಗಿದ್ರೆ ಇಷ್ಟೊತ್ತಾಗಲೇ ರಾಜೀವನ್ ಎಂಗೇಜ್ಮೆಂಟ್ ಕಂಪ್ಲೀಟ್ ಆಗಿರ್ತಿತ್ತು, ಮತ್ತೆ ನಮ್ಮ ಮನೇಲಿ ರಾಜೀವನ್ ಮದುವೆ ಸಂಭ್ರಮಕ್ಕೋಸ್ಕರ ಎಲ್ಲರೂ ಓಡಾಡ್ತಾ ಇದ್ವಿ. ಹೌದು ಕರ್ಣ, ಆದ್ರೆ ಈಗ ತೀರ್ಕೊಂಡಿರೋದು ಯಾರು ಹೇಳು? ಸ್ನೇಹನ್ ಸ್ವಂತ ಅಣ್ಣ. ಅಲ್ಲದೆ ಇದು ನಾರ್ಮಲ್ ಸಾವು ಕೂಡ ಅಲ್ಲ, ಕೊಲೆ. ಆಗಿದ್ಮೇಲೆ ರಾಜೀವಂಗ್ ಬೇಸರ ಆಗೋದು ಸಹಜ ತಾನೇ. ಒಂದ್ ಸಾವಾಯ್ತು ಅಂತ ನಾವೆಲ್ಲ ಹೇಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ರಾಜೀವ್? ಸಾವನ್ನ ಯಾರಿಂದಲೂ ತಪ್ಪಿಸಕ್ಕಾಗಲ್ಲ, ಆಯಸ್ಸಿರೋವರೆಗೂ ಇರ್ತೀವಿ, ಆಮೇಲೆ ಹೋಗ್ತೀವಿ. ಇವತ್ತು ಸೂರ್ಯ, ನಾಳೆ ನಾವೆಲ್ರು, ಅಷ್ಟೇ ಜೀವನ. ಹಾಗಂತ ದುಃಖನ ಹೊತ್ಕೊಂಡ್ ಬದುಕೋದ್ರಲ್ಲಿ ಏನ್ ಅರ್ಥ ಇದೆ ಅಂತ? 10 ದಿನ ಸೂತ್ಕ ಇರುತ್ತೆ, ಅದು ಕಳೆದ್ಮೇಲೆ ನಾವೆಲ್ಲರೂ ನಿಶ್ಚಿತಾರ್ಥ ಕಾರ್ಯಕ್ರಮ ಇಟ್ಕೋಬೋದಲ್ವಾ? ರಾಜೀವ ಎಂಗೇಜ್ಮೆಂಟ್ ಬೇಡ, ಮದ್ವೆ ಬೇಡ ಅಂತ ಹೇಳೋದಿಕ್ಕೆ ಅವನ ಮನಸ್ಸಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ಲ. ನಿನ್ನ ಮನ್ಸಿಗೆ ಏನೋ ತೋಚತ್ತೆ ಅಂತ ಬಾಯಿಗೆ ಬಂದ ಹಾಗಲ್ಲ ಮಾತಾಡ್ಬೇಡ. ಮೈಂಡ್ ಯುವರ್ ಟಂಗ್. ಕುಮಾರ್ ಅವರ, ಎಷ್ಟ ಯೋಚನೆ ಮಾಡಿದ್ರು ಒಂದು ಪ್ರಶ್ನೆಗೆ ಉತ್ತರನ ಸಿಗವಲ್. ಸಾಹೇಬ್ರು, ನಮ್ಮಿಬ್ರು ದೂರ ಇಡಕ್ಕೆ ಏನು ಕಾರಣ ಇರಬಹುದು? ನಾವಿಬ್ರು ಮತ್ತ ಮಂಗಳ ಗೌರಮ್ಮ ಅವ್ರ ವಿಷಯ ಮಾತಾಡ್ತೀವಿ ಅಂತನಾ, ಅಥವಾ ಅವರು ಮಂಗಳ ಗೌರಮ್ಮ ಅವ್ರನ್ನ ದೂರ ಇಟ್ಟಿರೋ ವಿಷಯ ನಮಗೆ ಗೊತ್ತಾಗ್ತೈತಿ ಅಂತನಾ? ಅವರೆಲ್ಲರಿ ಮಂಗಳ ಗೌರಮ್ಮನ ದೂರ ಇಟ್ಟಿದ್ದಾರೆ ರೀ. ದಡ್ರಗತೆ ಮಾತಾಡಬೇಡ್ರಿ, ಪೊಲೀಸ್ ಡ್ಯೂಟಿ ಒಳಗದಿರಿ, ಪೊಲೀಸರ ಜೊತೆ ಮಾತಾಡೋದನ್ನ ಕಲೀರಿ, ಬಂದ್ಬಿಡ್ತಾರ ಅಡ್ಡಬಾಯ್ ಹಾಕಕ್ಕೆ. ಅಲ್ರಿ, ಸ್ನೇಹಾ ಮೇಡಮ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳಕ್ ಅವ್ರು ಒಪ್ಕೊಂಡಾರಂದ್ರ ಅವ್ರ ಮನಸ್ಸಿನಾಗ ಮಂಗಳ ಗೌರಮ್ಮ ಅವರು ಇಲ್ಲ ಅಂತಾನೆ ಹೌದಲ್ರಿ? ಅವರು ಮಂಗಳ ಗೌರಮ್ಮ ಅವ್ರನ್ನ ದೂರ ಮಾಡಕ್ಕೆ ಪ್ರಯತ್ನ ಮಾಡಕತ್ತಾರಂತ ಹೌದಲ್ರಿ? ನೋಡಿ ದಾನೇಶ್ ಅವರೇ, ಈಗಿನ ಕಾಲದಲ್ಲಿ ಎರಡೆರಡು ಮದುವೆ ಆಗೋದು ಅಂತ ದೊಡ್ಡ ವಿಚಾರ ಅಲ್ಲ. ಅದೆಲ್ಲ ನಿಮ್ಮಂಥವ್ರಿಗ್ರಿ. ಎಲ್ಲಿ ನಾವು ವಿಷಯದ ಬಗ್ಗೆ ಮಾತಾಡ್ತಾ ಸ್ನೇಹಾ ಮೇಡಮ್ ಅವ್ರ ಜೊತೆ ಆಗ್ತಿರೋ ನಿಶ್ಚಿತಾರ್ಥದ ಬಗ್ಗೆ ಮಂಗಳ ಗೌರವ್ ಅವ್ರ ಮುಂದೆ ಹೇಳ್ತೀವಿ ಅಂತ ಸಾಹೇಬ್ರಿಗೆ ಟೆನ್ಷನ್ ಆಗಿ ನಮ್ಮನ್ನು ದೂರ ಇಡಕ್ಕೆ ಪ್ರಯತ್ನ ಮಾಡಕತ್ತಾರ ಅನಿಸ್ತೈತ್ರಿ. ಪಾಪ, ಈ ಎಲ್ಲ ವಿಷಯ ಗೊತ್ತಿಲ್ಲದೆ ಮಂಗಳ ಗೌರವ್ನವರು ಎಲ್ಲಿದ್ದಾರೋ ಏನು ಕತೆನೋ. ಏನೋ ರೀ, ಎಲ್ಲನೂ ಗೊಂದಲ ಗೊಂದಲ ಅನ್ಸಕತ್ತೈತೆ ನೋಡ್ರಿ. ಕಾರಣ ಇಲ್ಲದೆ ತವರಿಗೆ ಬಂದಿರೋದಕ್ಕೆ ಜನ ಅವ್ರ ಮನಸ್ಸಿಗೆ ಅನ್ಸಿದ್ದೆ ಸರಿ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಹೀಗೇನೋ ಸ್ವಲ್ಪ ದಿನ ತವರಲ್ಲಿ ಇರೋದಕ್ಕೆ ಬಂದಿದ್ದೀನಿ ಅಂತದನ್ನು ನಂಬ್ಕೊಂಡು ಹೊರಟೋದ್ರು,
ಗಂಡನಿಗೆ ಎಲ್ಲೂ ಇರೋಕ್ ನೆಲೆ ಇಲ್ಲದೆ ಗಂಡನಿಂದ ದೂರ ಆಗಿ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಊರಲ್ಲಿ ತಲೆ ಎತ್ಕೊಂಡು ಬದುಕೋಕ್ಕಾಗಲ್ಲ. ಇಲ್ಲ, ಇದಕ್ಕೆ ನಾನೇ ಒಂದು ಇತ್ಯರ್ಥ ಆಡ್ತೀನಿ. ಅಪ್ಪ ಅಮ್ಮನಿಗೆ ಸತ್ಯ ಹೇಳ್ತೀನಿ. ಈಗಲೇ ಅಮ್ಮಂಗೆ ಸತ್ಯ ಹೇಳೋದು ಸರಿ. ಅಮ್ಮಂಗೆ ಸತ್ಯ ಹೇಳ್ತೀನಿ. ಯಾಕಮ್ಮ, ಅವ್ರು ಬಂದು ಹಾಗೆ ಮಾತಾಡಿ ಹೋಗಿದ್ದಕ್ಕೆ ಬೇಜಾರಾಯ್ತ? ನೀನ್ ನಿಜ ಹೇಳಿದ್ದೆ ಒಳ್ಳೇದಾಯ್ತು ಬಿಡು. ಊರವ್ರ ಮುಂದೆ ಇಲ್ದೇ ಇರೋದು ಹೇಳಿ ನಮ್ ನೆಮ್ಮದಿ ಕಳ್ಕೊಳ್ಳೋದ್ಕಿಂತ ಇರೋದನ್ನ ಹೇಳಿ ನಮ್ ನೆಮ್ಮದಿಯಾಗಿರೋದೇ ವಾಸಿ. ನಿಜ ಅಲ್ವಾ ಅಮ್ಮ? ಸತ್ಯ ಹೇಳೋದ್ರಿಂದ ಮನ್ಸಿಗೆ ನೆಮ್ಮದಿ ಸಿಗುತ್ತಲ್ವಾ? ಹೌದಮ್ಮ, ಸತ್ಯ ಹೇಳೋದ್ರಲ್ಲಿ ಸಿಗೋ ನೆಮ್ಮದಿ ಬೇರೆ ಯಾವ್ದ್ರಲ್ಲಿ ಸಿಗಲ್ಲ. ಹಾಗಾದ್ರೆ ನಾನ್ ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ಸತ್ಯ ಹೇಳಲೇಬೇಕಮ್ಮ. ಏನಮ್ಮ, ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸತ್ಯ ಹೇಳಲೇಬೇಕು. ನಾನ್ ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ತಾನೆ? ನೀನ್ ನೆಮ್ಮದಿಯಾಗಿರ್ಲಿ ಅಂತಾನೆ ಅಲ್ವಮ್ಮ ನಾವಿಷ್ಟು ಒದ್ದಾಡ್ತಾ ಇರೋದು. 5 ತಿಂಗಳು ಮುಗಿಲಿ ಅಂತ ನಾವು ಕಾಯ್ತಾ ಇರೋದು. ಹಾಗಾದ್ರೆ ಸರ್, ಕೊಲೆ ಆಗಿರೋ ಜಾಗದಲ್ಲಿ ಸಿಕ್ಕಿರೋ ಮಚ್ಚನ್ನ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಅವ್ರು ನೋಡಿದ್ದಾರೆ ಸರ್. ಅದ್ರ ಮೇಲಿರೋ ಎಲ್ಲ ಫಿಂಗರ್ ಪ್ರಿಂಟ್ಸು ಅಳಿಸೋಗಿದೆ ಸರ್. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಮುಂದುವರ್ಸೋಕ್ಕೆ ಯಾವ ಕ್ಲೂನು ಸಿಗಲೇ ಇಲ್ವಾ? ಸರ್, ಒಂದು ಸಣ್ಣ ಕ್ಲೂ ಸಿಕ್ಕಿದೆ ಸರ್. ಸಿಕ್ಕಿರೋ ಮಚ್ಚು ಎಳ್ನೀರು ಕೊಚ್ಚೋ ಮಚ್ಚೆ ಸರ್. ಆ ಮಚ್ಚಿನ ಮೇಲೆ ಎಳ್ನೀರು ಸೀನ ಅಂತ ಹಚ್ಚಿತ್ತು ಸರ್. ಹಾಗೆ ಸುತ್ತಮುತ್ತ ಯಾರ್ಯಾರು ಎಳ್ನೀರು ಮಾರ್ತಾರೋ ಅವ್ರನ್ನೆಲ್ಲ ವಿಚಾರಿಸಿ. ಎಳ್ನೀರು ಸೀನಾ ಅಂದರೆ ಯಾರು ಅವನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಸರಿ ಸರ್. ಅಂದಾಗೆ ಪ್ರವೀಣ್, ಫೋನ್ ಡೀಟೇಲ್ಸ್ ಏನಾದ್ರು ಸಿಗ್ತಾ? ಸರ್, ನಮ್ಮ ಟೆಕ್ನಿಷಿಯನ್ ಅದನ್ನು ರಿಕವರ್ ಮಾಡ್ತಾ ಇದ್ದಾರೆ ಸರ್. ಅದು ಬಂದಾಗ ಬರಲಿ ಪ್ರವೀಣ್. ಅಂದಾಗೆ ನೀವು ಆ ಎಳ್ನೀರು ಸೀನಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಅಮ್ಮ, ಮನ್ಸಲ್ಲಿ ಸತ್ಯನ ಮುಚ್ಚಿಟ್ಕೊಂಡು ಓಡಾಡೋದು ಮನ್ಸಿಗೆ ಭಾರ ಅನ್ಸುತ್ತೆ ಅಲ್ವಾ? ಯಾವ ಸತ್ಯನಮ್ಮ?